ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಜಿ ಡಿ ಎಸ್ ಅಪ್ಲಿಕೇಶನ್ನ ಡಿಸ್ಟ್ರಿಕ್ಟ್ ವೈಸ್ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಯಾವ ರೀತಿ ಕಟ್ ಆಫ್ ಆಗುತ್ತೆ ಅಂತ ಕೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಯಾವ ರೀತಿ ಡಿಸ್ಟ್ರಿಕ್ಟ್ ವೈಸ್ ಈ ಸತಿ ಸೆಕೆಂಡ್ ಲಿಸ್ಟಲ್ಲಿ ಕಟ್ ಆಫ್ ಆಗುತ್ತೆ ಅಂತ ಹೇಳಿ. ಕೆಲವೊಂದು ಸರ್ವೆ ಪ್ರಕಾರ ನಾನು ಹೇಳ್ತಿರುವಂಥದ್ದು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಇಲ್ಲಿ ಬರ್ಕೊಂಡಿದ್ದೀನಿ. ಅದ್ರ ಪ್ರಕಾರ ನಾನು ಇಲ್ಲಿ ಹೇಳ್ತೀನಿ, 5-6 ಡಿವಿಷನ್ ಅಷ್ಟೇ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗೋದು. ಪ್ರತಿ ಒಂದು ಡಿವಿಷನ್ ಹೇಳಬೇಕು ಅಂದರೆ ಪಾರ್ಟ್ 2 ವಿಡಿಯೋಗೆ ನೀವು ಇಲ್ಲಿ ಕಾಯಬೇಕಾಗತ್ತೆ. ಸೊ ಮೊದಲನೇದಾಗಿ ಧಾರವಾಡ ನೋಡ್ಕೊಳ್ಳೋದಾದ್ರೆ ಯು ಆರ್ ಕ್ಯಾಂಡಿಡೇಟ್ಸ್ಗೆ ಆಕ್ಚುಲ್ ಆಗಿ 96.5% ಅಷ್ಟನ್ನು ಕೂಡ ಕಟ್ ಆಫ್ ಆಗುತ್ತೆ. ಓ ಬಿ ಸಿಗೆ 96 ಆಗುತ್ತೆ, ಇ ಡಬ್ಲ್ಯೂ ಎಸ್ಗೆ 85 ತನಕನೂ ಕೂಡ ಕಟ್ ಆಫ್ ಆಗುತ್ತೆ, ಎಸ್ ಸಿ ಎಸ್ ಟಿಗೆ 95 ತನಕನೂ ಕೂಡ ಕಟ್ ಆಫ್ ಆಗುತ್ತೆ, ಎಸ್ ಟಿಗೆ 95 ಆಗುತ್ತೆ, ಪಿ ಡಬ್ಲ್ಯೂ ಡಿಗೆ 89% ಅಷ್ಟು ಕೂಡ ಕಟ್ ಆಫ್ ಆಗುತ್ತೆ. ಇದು ಧಾರವಾಡ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಲೇ ಹೇಳ್ಬೋದು. ಗದಗ ನೋಡ್ಕೊಳ್ಳೋದಾದ್ರೆ 97, 95, 96, 95, 96 ಮತ್ತು ನಿಮಗೆ ಇಲ್ಲಿ 88 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಆಲ್ಮೋಸ್ಟ್ 90 ಮೇಲೆ ತೆಗೆದಿರೋ ಪ್ರತಿಯೊಬ್ಬರನ್ನು ಕೂಡ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ. ಯಾರೆಲ್ಲ ರಿಜೆಕ್ಟೆಡ್ ಅಪ್ಲಿಕೇಶನ್ ಇರುತ್ತೆ ನೋಡಿ, ಅವ್ರಿಗೂ ಕೂಡ ಒಸುಬ್ರಿಗೆ ಚಾನ್ಸ್ ಸಿಗುತ್ತೆ. ಸೊ ಗೋಕಾಕ್ ನೋಡ್ಕೊಳ್ಳೋದ್ರೆ ನಿಮ್ಗೆ ಇಲ್ಲಿ 85-95 ತನಕನೂ ಕೂಡ ಕಟ್ ಆಫ್ ಆಗುತ್ತೆ, ಬೇಸ್ಡ್ ಆನ್ ಡಿವಿಷನ್ ಮತ್ತು ಕ್ಯಾಟಗರಿ ಅಂತಲೇ ಹೇಳ್ಬೋದು. ಕೊಡಗು ನೋಡ್ಕೊಳ್ಳೋದ್ರೆ ನಿಮ್ಗೆ ಇಲ್ಲಿ 90-95 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಮಂಗಳೂರು ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ 85-95 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಶಿವಮೊಗ್ಗ ನೋಡ್ಕೊಳ್ಳೋದ್ರೆ 70 ತನಕನೂ ಕೂಡ ಕಟ್ ಆಫ್ ಆಗುವಂತ ಚಾನ್ಸಸ್ ತುಂಬ ಇದೆ. ತುಮಕೂರು ನೋಡ್ಕೊಳ್ಳೋದಾದ್ರೆ 95 ನಿಮ್ಗೆ ಇಲ್ಲಿ 98 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಯಾದಗಿರಿ ನೋಡ್ಕೊಳ್ಳೋದಾದ್ರೆ 90-96 ಲಾಸ್ಟ್ ಇದೆ, 96 ಲಾಸ್ಟ್ ಇದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮಂಗಳೂರು ಮತ್ತು ರಾಯಚೂರು ನೋಡ್ಕೊಳ್ಳೋದಾದ್ರೆ 95-96 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಮತ್ತು ಶಿವಮೊಗ್ಗ ಮತ್ತು ಯಾದಗಿರಿ ನೋಡ್ಕೊಳ್ಳೋದಾದ್ರೆ ಶಿವಮೊಗ್ಗ, ಯಾದಗಿರಿ, ಕೋಲಾರ, ನಂಜನಗೂಡು ಎಲ್ಲನೂ ಕೂಡ ನಿಮ್ಗೆ ಇಲ್ಲಿ 90-95 ತನಕನೂ ಕೂಡ ಕಟ್ ಆಫ್ ಆಗುತ್ತೆ. ಕೆಲವೊಂದು ಡಿವಿಷನ್ ಮಾತ್ರ ನಿಮ್ಗೆ ಇಲ್ಲಿ 70 ಕೂಡ ತಗೊಂಡಿದ್ದಾರೆ ಈ ಸತಿ. ಸಿರ್ಸಿ ನೋಡ್ಕೊಳ್ಳೋದ್ರೆ ನಿಮ್ಗೆ ಇಲ್ಲಿ 90-95 ತಂಗನೂ ಕೂಡ ಕಟ್ ಆಫ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಬೆಂಗಳೂರು ಸೌತ್ ನೋಡ್ಕೊಳ್ಳೋದ್ರೆ 70-96 ತಂಗನೂ ಕೂಡ ಕಟ್ ಆಫ್ ಆಗಿದೆ. ಉಡುಪಿ ನೋಡ್ಕೊಳ್ಳೋದಾದ್ರೆ 90-96 ತಂಗನೂ ಕೂಡ ಕಟ್ ಆಫ್ ಆಗಿದೆ. ಚಿಕ್ಕಮಗಳೂರು ನೋಡ್ಕೊಳ್ಳೋದ್ರೆ 89-97 ತಂಗನೂ ಕೂಡ ಕಟ್ ಆಫ್ ಆಗಿದೆ. ಲಾಸ್ಟ್ ಪುತ್ತೂರು ನೋಡ್ಕೊಳ್ಳೋದಾದ್ರೆ 90 ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 92, 93, 94, 95, 96, 97 ಇಲ್ಲಿ ತಂಗನೂ ಕೂಡ ಕಟ್ ಆಫ್ ಆಗುತ್ತೆ ಅಂತಲೂ ಕೂಡ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನು ಯಾವ್ದಾನ ಒಂದು ಡಿವಿಷನ್ ಬಿಟ್ಟಿದ್ದೀನಿ ಅಂದರೆ ಪಾರ್ಟ್ 2 ನೀವು ಇಲ್ಲಿ ಕಾಯಬೇಕಾಗುತ್ತೆ. ಪ್ರತಿ ಒಂದು ವಿಡಿಯೋನು ಮಾಡಿ ನಿಮಗೆ ತಿಳಿಸ್ತೀನಿ ಕಟ್ ಆಫ್ ಯಾವ ರೀತಿ ಇರುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸೆಪ್ಟೆಂಬರ್ 10th ಅಥವಾ 11th ಇರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ 20 ಪಕ್ಕ ಇರುತ್ತೆ ನಿಮ್ಗೆ ಇಲ್ಲಿ ರಿಸಲ್ಟು. ಪ್ರತಿ ಒಂದು ಜಿ ಡಿ ಎಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಜಿ ಡಿ ಎಸ್ನ ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ಕನ್ನಡದಲ್ಲಿ ಬೇಗ ವಿಡಿಯೋ ಮಾಡೋದು ನಾನು ಒಬ್ಬನೇ, ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಆಗಬೇಕಾಗತ್ತೆ. ಇನ್ನು ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರನ್ನು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಧನ್ಯವಾದ.